नमस्ते वीक्षकरे, नानु डॉक्टर भावना वेद आरोग्य केंद्र निसर्गमने सिरसिया नैचुरोपति हागु योग वैद्य आत्मीय वीक्षकरिगे हागु आत्मीय साधकरिगे नम्म यूट्यूब चानलिगे स्वागत। वीक्षकरे, इवत्तिन विषय एनंद्रे ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬಾಡಿಯನ್ನು ತಂಪಾಗಿರಿಸಬಹುದು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆಯೇ ಡಾಕ್ಟರ್ ಹೆಗ್ಡೆಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದರೆ ನಮ್ಮ ವೈದ್ಯ ಬಳಗದೊಡನೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರಿಗೆ ಕರೆ ಮಾಡಿ ನಾವೇ ನಿಮಗೆ ಒಂದೆರಡು ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸಿಕೊಡುತ್ತೇವೆ. ವೀಕ್ಷಕರೇ, ಯಾವ ರೀತಿ ಮನೆಯಲ್ಲೇ ಬಾಡಿಯನ್ನು ಕೂಲ್ ಆಗಿರಿಸಬಹುದು ಈ ಬೇಸಿಗೆ ಕಾಲದಲ್ಲಿ? ಬೇಸಿಗೆ ಕಾಲ ಬಂದರೆ ಮೊದಲಿಗೆ ನೆನಪಾಗುವುದು ಸುಡುವ ಬಿಸಿಲು, ಅದೇ ರೀತಿ ಬೆವರು, ದೇಹದಲ್ಲಿ ಉಂಟಾಗುವ ತಾಪಮಾನ, ಅದೇ ರೀತಿ ದೇಹದಲ್ಲಿ ಉಂಟಾಗುವ ಉಷ್ಣತೆ, ಇದೆಲ್ಲ ಇರೋದ್ರಿಂದ ಬಾಡಿ ಹೈಡ್ರೇಟೆಡ್ ಆಗಿರಲ್ಲ, ಡಿಹೈಡ್ರೇಟೆಡ್ ಆಗಿರುತ್ತೆ. ಅದೇ ರೀತಿ ಅಜೀರ್ಣತೆಯ ಸಮಸ್ಯೆ ಬರೋದು, ಕಣ್ಣಿನಲ್ಲಿ ನೀರು ಬರುವಂಥದ್ದು, ಬಾಯಿ ಹುಣ್ಣಾಗುವಂಥದ್ದು, ಮಲಬದ್ಧತೆ ಸಮಸ್ಯೆಯನ್ನು ಉಂಟಾಗುವಂಥದ್ದು. ಸೊ ಇದಕ್ಕೆಲ್ಲ ಸಿಂಪಲ್ ಆದ ರೆಮಿಡಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಯಾವುದೆಲ್ಲ ಸಿಂಪಲ್ ಆದ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ಮನೆಯಲ್ಲಿಯೇ ನೀವು ಉಷ್ಣತೆಯನ್ನು ಕಡಿಮೆ ಮಾಡ್ಬೋದು, ಬಾಡಿಯನ್ನು ಕೂಲಾಗಿ ಇಡ್ಬೋದು. ಯಾವುದೆಲ್ಲ ಆಹಾರ ಸೇವನೆ ಮಾಡೋದ್ರಿಂದ, ಯಾವುದೆಲ್ಲ ಫ್ರೂಟ್ಸ್ ಜ್ಯೂಸ್ ತಗೊಳ್ಳೋದ್ರಿಂದ ಬಾಡಿಯನ್ನು ಕೂಲಾಗಿ ಇರಿಸಬಹುದು ಅಂತ. ಮೊದಲಿಗೆ ಎಳನೀರು. ಎಳನೀರು ಬೇಸಿಗೆ ಕಾಲದ ಒಂದು ಅಮೃತ ಪಾನಿ ಇದ್ದ ಹಾಗೆ ಎಳನೀರು ಡೈಲಿನೂ ಉಪಯೋಗಿಸಬಹುದು, ಅಥವಾ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಉಪಯೋಗಿಸಿ ಸೇವನೆ ಮಾಡಿ. ಇದರಿಂದಾಗಿ ದೇಹದಲ್ಲಿರುವ ಉಷ್ಣತೆ ಕಡಿಮೆ ಆಗುತ್ತೆ. ಎರಡನೆಯದು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡಿ ತಗೋಬಹುದು, ಅಥವಾ ಫ್ರೂಟ್ಸ್ ಆಗಿಯೂ ತೆಗೆ ತಿನ್ಬೋದು. ಯಾಕಂದರೆ ಸಮ್ಮರ್ ಸೀಸನಲ್ಲಿ, ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ಸಿಗುವಂಥದ್ದು ಕಲ್ಲಂಗಡಿ ಹಣ್ಣು. ಸೊ ಯಾಕೆ ಉಪಯೋಗಿಸಬೇಕು ಅಂದರೆ, ಇದರಲ್ಲಿ ಶೇಕಡ 90% ನೀರಿನ ಅಂಶ ಜಾಸ್ತಿ ಇರುತ್ತೆ. ಡೈಲಿ 1 glass ಆಫ್ ವಾಟರ್ಮೆಲನ್ ಅಥವಾ 1 bowl ಆಫ್ ವಾಟರ್ಮೆಲನ್ನು ಡೈಲಿ ಸೇವನೆ ಮಾಡಿ, ಅದರಿಂದ ಬಾಡಿಯಲ್ಲಿರುವಂತಹ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ. ಮೂರನೇದೇನಂದರೆ ಮಜ್ಜಿಗೆ. ಡೈಲಿ 1 glass ಮಜ್ಜಿಗೆ ಮಧ್ಯಾಹ್ನದ ಹೊತ್ತಿಗೆ ಉಪಯೋಗಿಸ್ಬೇಕಂದ್ರೆ ಇಟ್ಸ್ ಅ ಗುಡ್ ಪ್ರೋಬಯೋಟಿಕ್. ಹೊಟ್ಟೆಯಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾಲ್ಕನೇದೇನಂದರೆ ನಿಂಬೆಹಣ್ಣಿನ ಜ್ಯೂಸ್. ಈ ನಿಂಬೆಹಣ್ಣು ಯಾಕೆ ಉಪಯೋಗಿಸ್ಬೇಕು ಅಂದರೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಅದೇ ರೀತಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ, ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ಈ ಲೆಮನ್ ಜ್ಯೂಸ್ ಜೊತೆ 1 spoon ಕಾಮ್ ಕಸ್ತೂರಿ ಬೀಜ, ಅದನ್ನು ಇನ್ನೊಂದು ಹೆಸರಲ್ಲಿ ಅಂದರೆ ತಂಪಿನ ಬೀಜ ಅಂತ ಕರೆಯುತ್ತೇವೆ. ಇದನ್ನು ಎರಡನ್ನು ಮಿಶ್ರಣ ಮಾಡಿಕೊಂಡು ಮಿಕ್ಸ್ ಮಾಡಿ ಡೈಲಿ 1 glass ತಗೊಳ್ಳೋದ್ರಿಂದ ಬಾಡಿಯ ಉಷ್ಣತೆ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗುತ್ತೆ. ಮತ್ತೊಂದೇನೆಂದರೆ ಈ ಪುದೀನ ಜ್ಯೂಸನ್ನು ಉಪಯೋಗಿಸ್ಬೋದು. ಪುದೀನದಲ್ಲಿ ಮೆಂಥಾಲ್ ಎಂಬ ಕಂಟೆಂಟ್ ಜಾಸ್ತಿ ಇದೆ, ಯಾಕಂದರೆ ಮೆಂಥಾಲ್ ಬಾಡಿ ಕೂಲ್ ಮಾಡುತ್ತೆ. ಸೊ ಅದಕ್ಕಾಗಿ ಪುದೀನ ಜೊತೆ ಒಂದು ಸ್ವಲ್ಪ ಸೌತೆಕಾಯಿ, ಕುಕುಂಬರನ್ನು ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿನೂ ಡೈಲಿ 1 glass ಕುಡಿಯೋದ್ರಿಂದ ಬಾಡಿಯ ಉಷ್ಣತೆ ಕಡಿಮೆ ಆಗುತ್ತೆ, ಬಾಡಿ ಕೂಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಂದರೆ ಆಲೋವೆರಾ. ಈ ಆಲೋವೆರಾವನ್ನು ಜಾಸ್ತಿಯಾಗಿ ಸೌಂದರ್ಯವರ್ಧಕ ಚಿಕಿತ್ಸೆಗೆ ಜಾಸ್ತಿ ಉಪಯೋಗಿಸ್ತೇವೆ, ಆದರೆ ಇದು ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂದರೆ, ಈ ಆಲೋವೆರಾ ಜೆಲ್ಲನ್ನು ನೆತ್ತಿಗೆ ಒಂದು ಸ್ವಲ್ಪ ಅಪ್ಲೈ ಮಾಡಬಹುದು, ಪಾದಕ್ಕೆ ಅಪ್ಲೈ ಮಾಡೋದ್ರಿಂದ, ಎರಡೂ ಕೈಗೆ ಹಸ್ತವನ್ನು ಅಪ್ಲೈ ಮಾಡೋದ್ರಿಂದ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನೀವು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ಡ್ರಿಂಕ್ 2 to 3 liters ಆಫ್ ವಾಟರ್ ಇನ್ನಡಿ, ಯಾಕಂದರೆ ಬಾಡಿ ಹೈಡ್ರೇಟೆಡ್ ಆಗಿರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೊಂದೇನೆಂದರೆ ಮೆಂತ್ಯ ಕಾಳು. ಈ ಮೆಂತ್ಯ ಕಾಳನ್ನು ನೀರಿನಲ್ಲಿ ಸೋಸಿ ಇಟ್ಟು ಸೋಕ್ ಮಾಡಿ ಒಂದು 2 hours ಆದಮೇಲೆ ಈ ಮೆಂತ್ಯ ಕಾಳು ಅದರ ಜೊತೆಗೆ ಆ ನೀರನ್ನು ಸೇವನೆ ಮಾಡೋದ್ರಿಂದ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಆಗುತ್ತೆ, ದೇಹದಲ್ಲಿರುವ ತಾಪಮಾನ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನಂದರೆ ಎರಡೂ ಕಾಲನ್ನು ನಾರ್ಮಲ್ ಆಗಿರುವ ಕೂಲ್ ಆಗಿರುವ ನೀರಲ್ಲಿ ಇಡೋದ್ರಿಂದ ಬಾಡಿ ಕೂಲ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಅದೇ ರೀತಿ ಬಾಡಿನೂ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಏನಂದರೆ ಆಮ್ಪನ. ಆಮ್ಪನ ಅಂದರೆ ಒಂದು ಜ್ಯೂಸ್. ಆಮ್ ಅಂದರೆ ಮ್ಯಾಂಗೋ, ಅಂದರೆ ಮಾವಿನಕಾಯಿ. ಬೇಸಿಗೆ ಕಾಲದಲ್ಲಿ ಈ ಮಾವಿನ ಹಣ್ಣು ಜಾಸ್ತಿ ಸಿಗುತ್ತದೆ. ಸೊ ಇದರ ಜ್ಯೂಸನ್ನು ಮಾಡುವುದರಿಂದ ಯಾವ ರೀತಿ ಅಂದರೆ, ಈ ಮಾವಿನ ಹಣ್ಣನ್ನು ಮೊದಲು ಕುದಿಸ್ಬೇಕು, ನೀರಲ್ಲಿ ಕುದಿಸಿ ಆದಮೇಲೆ ಮೇಲಿನಿರುವ ಸಿಪ್ಪೆಯನ್ನು, ಅದು ಕೂಲ್ ಆದಮೇಲೆ ಮೇಲಿರುವ ಸಿಪ್ಪೆಯನ್ನು ತೆಗೆದು ಒಳಗಡೆ ಇರುವ ಫ್ರೂಟನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿ, ಸ್ಮ್ಯಾಶ್ ಮಾಡಿದ ಆದಮೇಲೆ ಅದಕ್ಕೆ ನೀರನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲ, ಅದೇ ರೀತಿ ರೋಸ್ಟ್ ಮಾಡಿದಂತಹ ಜೀರಿಗೆ, ಅದೇ ರೀತಿ ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಈ ಜ್ಯೂಸನ್ನು ಸೋಸಿಕೊಂಡು ದಿನಾಲೂ ಈ ಜ್ಯೂಸನ್ನು ಉಪಯೋಗಿಸಿದ್ರೆ ಬಾಡಿ ಕೂಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಲಾವಂಚ ಬೇರು.
ಲಾವಂಚ ಬೀರ್ ಕೂಡ ನಿಮಗೆ ಬಾಡಿ ಕೂಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮಣ್ಣಿನ ಮೊದಲೆಲ್ಲ ಮೊದಲಿನ ದಿನಸದಲ್ಲಿ ಮೊದಲ ಕಾಲದಲ್ಲಿ ನೀರನ್ನು ಮಡಕೆಯಲ್ಲಿ ಇಟ್ಟು ಆದ್ಮೇಲೆ ಕುಡಿತಾ ಇದ್ದರು ಆದರೆ ಈಗ ತುಂಬಾ ಕಡಿಮೆ ಆದರೆ ಈ ಲಾವಂಚ ಬೀರನ್ನು ಈ ಮಡಕೆಯಲ್ಲಿ ಹಾಕಿ ನೀರನ್ನು ಹಾಕಿ ಕುದಿಯುವುದರಿಂದ ಬಾಡಿ ಕೂಲ್ ಆಗುತ್ತೆ ಸೋ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆಯಾಗುತ್ತಾ ಬರುತ್ತೆ ಅದೇ ರೀತಿ ಲಾಸ್ಟ್ ಏನಂದ್ರೆ ಪೊಮೊಗ್ರಾನೇಟ್ ಜ್ಯೂಸ್ ಪೊಮೊಗ್ರಾನೇಟ್ ಜ್ಯೂಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅದೇ ರೀತಿ ಆಂಟಿಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಬಾಡಿ ಕೂಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಡೈಲಿ ಫ್ರೂಟ್ ಆದ್ರೂ ಉಪಯೋಗಿಸಬಹುದು ಅದೇ ರೀತಿ ಜ್ಯೂಸ್ ಅಲ್ಲೂ ಉಪಯೋಗಿಸಬಹುದು ಗೊತ್ತಾಯ್ತಲ್ಲ ವೀಕ್ಷಕರೇ ಸಿಂಪಲ್ ಆಗಿರುವ ಹೋಮ್ ರೆಮಿಡಿ ಮಾಡೋದ್ರಿಂದ ನೀವು ಮನೆಯಲ್ಲೇ ಬಾಡಿಯನ್ನು ಕೂಲ್ ಮಾಡಬಹುದು ಬಾಡಿಯಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡಬಹುದು ಅಂತ ಅದೇ ರೀತಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು।